ಸರ್ವೇಭ್ಯಃ ಹಾರ್ದಂ ಸ್ವಾಗತಂ ವ್ಯಾಹರಾಮಿ. ಸಫಲಃ ಸಮಾಗಮಃ ಪಾಠಕ್ಕೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಹಿಂದೆ ಹೇಳಿದ ಕಥಾಭಾಗ ನೀವೆಲ್ಲರೂ ನೆನಪಿಟ್ಕೊಂಡಿರಬಹುದು. ಆ ದೃಷ್ಟಿಯಿಂದ ಅದರ ಬಗ್ಗೆ ಹಿಂದಿನ ಭಾಗದ ಬಗ್ಗೆ ಹೆಚ್ಚು ಹೇಳದೆ ಈಗ ಪ್ರಸ್ತುತ ಸಂಭಾಷಣೆ ಏನು ನಡೆಯಬೇಕು ಎನ್ನುವುದಕ್ಕೆ ಹೆಚ್ಚು ಒತ್ತು ಕೊಟ್ಟು ವಿವರಿಸ್ತಾ ಹೋಗ್ತೇನೆ. ಆದರೂ ಈ ವಿಷಯಕ್ಕೆ ಸಂಬಂಧವನ್ನು ಕಲ್ಪಿಸುವ ದೃಷ್ಟಿಯಿಂದ ಹಿಂದಿನ ಪಾಠದ ಕೊನೆಯಲ್ಲಿ ನಡೆದ ಘಟನೆಯನ್ನು ಹೇಳಿಬಿಡ್ತೇನೆ. ತಾಪಸಿ ದುಷ್ಯಂತನ ಹತ್ರ ಕೇಳಿದ್ಲು, ಇವನು ಋಷಿಕುಮಾರ ಅಲ್ಲ ಅಂತ ಹೇಳಿ. ಹಾಗಾದರೆ ಇವನ ವಂಶ ಯಾವುದು ಅಂತ ದುಷ್ಯಂತ ಕೇಳಿದ. ಪುರುವಂಶ ಅಂತ ಹೇಳಿದ್ಲು. ಇವನಿಗೆ ಒಂದೇ ವಂಶ, ತಾವಿಬ್ಬರು ಅನ್ನೋದು ಮನವರಿಕೆಯಾಯಿತು. ಹಾಗೆ ಸಂಭಾಷಣೆಯನ್ನು ಮುಂದುವರಿಸ್ತಾ ಹೋಗಿ ಇವಳು ಇಲ್ಲಿ ಹೇಗೆ ಬಂದಳು ಎನ್ನುವುದಕ್ಕೆ ವಿವರಣೆಯನ್ನು ಕೊಟ್ಟಳು. ಅವಳು ಅಪ್ಸರಸ್ ಸಂಬಂಧ ಇರುವುದರಿಂದ ಒಬ್ಬಳು ಇವನ ತಾಯಿ, ಸರ್ವಧಮನ ತಾಯಿ ಇಲ್ಲಿ ಬಂದು ಇವನನ್ನು ಹೆತ್ತದ್ದು ಅಂತ ಹೇಳಿದಳು. ಹಾಗಾದರೆ ಯಾವ ರಾಜರ್ಷಿಯ ಧರ್ಮಪತ್ನಿ ಆಕೆ ಅಂತ ಕೇಳಿದಾಗ ಅವಳು ಆ ಕೆಟ್ಟವನ ಹೆಸರನ್ನು ಕೂಡ ನಾವು ಬಾಯಲ್ಲಿ ಹೇಳೋದಿಲ್ಲ ಅಂತ ಹೇಳಿದಳು. ಹಾಗಾದರೆ ಆ ಅಪ್ಸರ ಸಂಬಂಧಿ ಸ್ತ್ರೀ ಯಾರು ಅಂತ ಕೇಳಿಬಿಡೋಣ ಅಂತಂದರೆ ಇವನ ಸಂಸ್ಕಾರ ಎನ್ನುವುದು ಅದಕ್ಕೆ ಅಡ್ಡಿ ಬಂತು. ಏನು ಸಂಸ್ಕಾರ ಅಂತಂದರೆ ಅನಾರ್ಯ ಖಲು ಪರದಾರ ವ್ಯವಹಾರ ಅಂತ ಹೇಳ್ತಾನೆ. ಈ ಹಿಂದೆ ಐದನೆಯ ಅಂಕದಲ್ಲಿ, ಇದೇ ಶಾಕುಂತಲದ ಐದನೇ ಅಂಕದಲ್ಲಿ ಕಾಳಿದಾಸ ಇದೇ ಮಾತನ್ನು ಪುನಃ ಹೇಳಿಸಿದ್ದ. ಶಕುಂತಲೆ ದುಷ್ಯಂತನ ಆಶ್ರಮದಲ್ಲಿ ಬಂದ, ದುಷ್ಯಂತನ ಅರಮನೆಯಲ್ಲಿ ಬಂದು ನಿಂತಿದ್ದಾಳೆ. ಅವಳನ್ನು ನೋಡಿ ಇವನಿಗೆ ಒಂದ್ಸರ್ತಿ ಆಸೆಯಾಗ್ತದೆ. ಆದರೆ ಅವಳು ಯಾರು ಎನ್ನುವುದು ಮರ್ತೋಗಿ ದುರ್ವಾಸನ ಶಾಪದಿಂದಾಗಿ. ತುಂಬ ಸುಂದರವಾಗಿ ಕಾಣ್ತಾಳೆ. ಆದರೆ ಹೇಳ್ತಾನೆ, ಅನಿರ್ವರ್ಣನೀಯಂ ಪರಕಲತ್ರಂ ಅಂತ ಹೇಳ್ತಾನೆ. ಬೇರೆಯವರ ಹೆಂಡತಿಯರನ್ನು ವರ್ಣಿಸಬಾರದು ಅಂತ ಅಲ್ಲಿಗೆ ಅದನ್ನು ನಿಲ್ಲಿಸ್ತಾನೆ. ಈಗ ಅದನ್ನೇ ಅಂತಹದ್ದೇ ಮಾತನ್ನು ಹೇಳ್ತಾನೆ, ಅನಾರ್ಯ ಖಲು ಪರದಾರ ವ್ಯವಹಾರ ಅಂತ. ಬೇರೆಯವರ ಹೆಂಡತಿಯ ಹೆಸರುಗಳನ್ನೆಲ್ಲ ಕೇಳಬಾರದು, ಅದರಿಂದ ಅದನ್ನು ಕೇಳೋದಿಲ್ಲ ಅಂತ ಅರ್ಥ. ಆದರೂ ಇವನಲ್ಲಿ ತುಡಿತ, ಕುತೂಹಲ ಹಾಗೆ ಮುಂದುವರೆದುಕೊಂಡು ಬಂತು. ಇಷ್ಟಾಗುವಾಗ ಇನ್ನೊಂದು ಮಯೂರದ ನವಿಲಿನ ಮೂರ್ತಿಯನ್ನು, ಆಟಿಕೆಯ ಸಾಮಾನನ್ನು ತರಲಿಕ್ಕೆ ಹೋಗಿದ್ಲು ಮೊದಲನೇ ತಾಪಸಿ ಸುವ್ರತೆ ಎನ್ನುವಳು. ಅವಳು ಈಗ ಬಂದಳು. ಪ್ರವಿಶ್ಯ ಮೃಣ್ಮಯ ಮಯೂರ ಹಸ್ತ, ಮೃಣ್ಮಯೂರ ಹಸ್ತ ಅಂತ. ಮಣ್ಣಿನಿಂದ, ಮಾರ್ಕಂಡೇಯ ಮಹರ್ಷಿ ಎನ್ನುವನು ಮಣ್ಣಿನಿಂದ ತಯಾರು ಮಾಡಿದಂತಹ ವರ್ಣಚಿತ್ರಿತ ಅಂತ ಹೇಳಿದ್ದಾರೆ. ಅದಕ್ಕೆ ಬಣ್ಣ ಎಲ್ಲ ಕೊಟ್ಟು ಅದನ್ನು ಮಯೂರವನ್ನು ಮಾಡಿದ್ದ. ಅದನ್ನು ಆಟ ಆಡಲಿಕ್ಕೆ ಅಂತ ಹಿಡ್ಕೊಂಡು ಬಂದ್ಲು. ಈಗ ಹೋದವಳು ಬಂದು ಅವಳು ಹೇಳ್ತಾಳೆ ಸರ್ವದಮನನ ಹತ್ರ, ಸರ್ವದಮನ ಶಕುಂತಲಾವಣ್ಯಂ ಪ್ರೇಕ್ಷಸ್ವ ಅಂತ. ಎಷ್ಟು ಸುಂದರವಾಗಿ ಕವಿ ಈ ಸಂಭಾಷಣೆಯನ್ನು ಹೆಣೆದಿದ್ದಾನೆ ಅಂತಂದರೆ, ಇದು ಋಷಿ ಸದೃಶರಾದವರಿಗೆ ಮಾತ್ರ ಸಾಧ್ಯ ಇಂತಹ ನಿರೂಪಣೆಯನ್ನು ಮಾಡಲಿಕ್ಕೆ. ಅವಳು ಬಂದು ಸರ್ವದಮನ ಶಕುಂತಲಾವಣ್ಯಂ ಪ್ರೇಕ್ಷಸ್ವ ಅಂತ ಹೇಳಿದ್ರು. ಈ ಹಿಂದಿನ ಪ್ರಶ್ನೆಯೇ ದುಷ್ಯಂತ ಮನಸ್ಸಿನಲ್ಲಿ ಮಾಡಿಕೊಂಡಿದ್ದು, ಅವಳ ಹೆಸರು ಏನು ಅಂತ ಕೇಳೋಣ ಅಂತ ಮನಸ್ಸಿನಲ್ಲಿ ಆಲೋಚನೆ ಮಾಡಿ ಇವನ ಸಂಸ್ಕಾರ ಅಡ್ಡಿ ಬಂದು ಕೇಳಿರಲಿಲ್ಲ. ಇವಳು ಬಂದು ಹೇಳಿದ್ಲು ಶಕುಂತಲಾವಣ್ಯಂ ಪ್ರೇಕ್ಷಸ್ವ ಅಂತ. ಎರಡರ್ಥವೂ ಇದೆ ಇದರಲ್ಲಿ. ಒಂದು ಶಕುಂತಲಾ ಅಂತ ಪದ ಇದೆ, ಅವಳ ಹೆಸರು ಏನು ಅಂತ ಇವನು ಕೇಳಲಿಕ್ಕೆ ಹೊರಟಾಗ ಉತ್ತರ ಅವನಿಗೆ ಸಿಕ್ಕಿತ್ತು, ಶಕುಂತಲಾ ಅಂತ ಹೆಸರು ಸಿಕ್ಕಿತ್ತು ಅಂತ. ಆದರೆ ತಾಪಸಿ ಹೇಳಿದ್ದ ಅದೇ ಉದ್ದೇಶದಿಂದಲ್ಲ, ಶಕುಂತ ಲಾವಣ್ಯಂ ಪ್ರೇಕ್ಷಸ್ವ ಅಂತ ಅರ್ಥ. ಶಕುಂತ ಅಂದರೆ ಪಕ್ಷಿ, ಲಾವಣ್ಯ ಅಂದರೆ ಸೌಂದರ್ಯ ಅಂತ ಅರ್ಥ. ಶಕುಂತ ಲಾವಣ್ಯಂ ಪ್ರೇಕ್ಷಸ್ವ, ಪಕ್ಷಿಯ ನವಿಲಿನ ಸೌಂದರ್ಯವನ್ನು ಪ್ರೇಕ್ಷಸ್ವ ನೋಡು ಅಂತ ಅರ್ಥ. ಆದರೆ ಹೀಗೆ ಕೇಳುವವರಿಗೆ ಶಕುಂತಲಾ ಎಂಬ ಹೆಸರು ಕೇಳಿತ್ತು, ಆ ಹೆಸರು ಇವನಿಗೆ ಕೇಳಿತ್ತು. ಕೂಡಲೇ ಬಾಲಕ ಸದೃಷ್ಟಿಕ್ಷೇಪಂ, ಸಿಂಹದ ಮರಿಯ ಹತ್ರ ಆಟ ಆಡ್ತಾ ಇದ್ದ, ಅಲ್ಲಿ ದೃಷ್ಟಿ ಇದ್ದಂಥ ಹುಡುಗ ಈ ಮೃಣ್ಮಯೂರದ ಕಡೆಗೆ ಅವನ ದೃಷ್ಟಿ ಬಂತು. ಕುತ್ರವಾ ಮಮ ಮಾತಾ ಅಂತ ಕೇಳಿದ. ಅವನು ದೃಷ್ಟಿಯನ್ನು ಬೇರೆ ಕಡೆಗೆ ಹಾಯಿಸಿದ, ಪಕ್ಷಿಯನ್ನು ನೋಡಲಿಲ್ಲ, ಮೃಣ್ಮಯೂರವನ್ನು ಅವನು ನೋಡಲಿಲ್ಲ. ಶಕುಂತ ಲಾವಣ್ಯಂ ಅಂತ ಅವಳು ಹೇಳಿದ್ದನ್ನು ಕೇಳಿಯೇ ಇವರಿಗೂ ಮಗುವಿಗೆ ಶಕುಂತಲಾ ಅಂತ ಆ ಹೆಸರು ಕೇಳಿದ ಕೂಡಲೇ ಅಮ್ಮನ ನೆನಪಾಯಿತು.
ಕುತ್ರವ ಮಮ ಮಾತ ಅಂತ ಕೇಳಿದ. ನನ್ನ ಅಮ್ಮ ಎಲ್ಲಿದ್ದಾಳೆ ಅಂತ ಪ್ರಶ್ನೆ ಮಾಡಿದ. ಉಭೇ ಇಬ್ಬರು ಕೂಡ ನಾಮಸಾದೃಶ್ಯೇನ ವಂಚಿತೋ ಮಾತೃವತ್ಸಲಹ ಅಂತ ಹೇಳಿದರು. ಇಬ್ಬರು ತಾಪಸಿಯರು ಶಕುಂತ ಲಾವಣ್ಯಂ ಎಂಬುದಕ್ಕೂ ಶಕುಂತಲಾ ಎಂಬುದು ಆ ಶಬ್ದದಲ್ಲಿಯೇ ನಮಗೆ ಸಿಕ್ಕೋದ್ರಿಂದ ನಾಮಸಾದೃಶ್ಯೇನ ಶಕುಂತಲಾವಣ್ಯ ಎಂಬಲ್ಲಿಯೇ ಶಕುಂತಲಾ ಎಂಬುದು ಇರೋದರಿಂದ ಆ ನಾಮಸಾದೃಶ್ಯದಿಂದಲೇ ಮಾತೃವತ್ಸಲ ವಂಚಿತ, ತಾಯಿಯ ಮೇಲೆ ತುಂಬ ಪ್ರೀತಿ ಇರುವ ಈ ಹುಡುಗ ವಂಚಿಸಲ್ಪಟ್ಟ, ಅಮ್ಮನ ನೆನಪಾಯಿತು ಇವನಿಗೆ ಅಂತ ಹೇಳಿದ್ಲು. ದ್ವಿತೀಯ ಎರಡನೇವಳು ಹೇಳ್ತಾಳೆ, ವತ್ಸ ಅಸ್ಯ ಮೃತ್ತಿಕಾ ಮಯೂರಸ್ಯ ರಮ್ಯತ್ವಂ ಪಶ್ಯ ಇತಿ ಭಣಿತಃ ಅಸಿ ಅಂತ ಅವಳು ಪುನಃ ಅದನ್ನು ವಿವರಿಸಿ ಹೇಳ್ತಾಳೆ. ಶಕುಂತಲಾವಣ್ಯಂ ಎನ್ನುವುದನ್ನು ಅಸ್ಯ ಮೃತ್ತಿಕಾ ಮಯೂರಸ್ಯ, ಶಕುಂತ ಪಕ್ಷಿ, ಮಯೂರ ಅಂತ ಅರ್ಥ ಇಲ್ಲಿ, ಮೃತ್ತಿಕಾ ಮಯೂರಸ್ಯ ಮಣ್ಣಿನ ನವಿಲಿನ ರಮ್ಯತ್ವಂ ಲಾವಣ್ಯಂ ರಮ್ಯತ್ವಂ ಸೌಂದರ್ಯವನ್ನು ಪಶ್ಯ ಇತಿ ಭಣಿತಃ ಅಸಿ ನೋಡು ಎಂಬುದಾಗಿ ಹೇಳಲ್ಪಟ್ಟಿದ್ದೀ ಅಂತ ಹೇಳಿದ್ರು. ರಾಜ ಆತ್ಮಗತಂ ತನ್ನಲ್ಲಿಯೇ ತಾನು ಹೇಳ್ಕೊಳ್ತಾನೆ ಈ ಘಟನೆಯನ್ನು ಕೇಳಿಕೊಂಡು. ಕಿಂಬ ಶಕುಂತಲಾ ಇತ್ಯಸ್ಯ ಮಾತುರಾಖ್ಯ, ಏನು ಶಕುಂತಲಾ ಅಂತ ಈ ಹುಡುಗನ ತಾಯಿಯ ಹೆಸರಿರ್ಬೋದೇ ಹೆಸರೇ? ಕಿಂಬ ಶಕುಂತಲಾ ಇತಿ ಅಸ್ಯ ಮಾತುಹು ಆಖ್ಯ ಅಂತ ಹೇಳಿದ. ಅಲ್ಲಿಗೆ ಅವನ ಸಂಶಯಗಳಿಗೆಲ್ಲ ಪರಿಹಾರ ಸಿಗ್ತಾ ಬಂತು. ಋಷಿಕುಮಾರ ಅಂತ ಹೇಳಿದ, ಅಲ್ಲ ಅಂತಾಯಿತು. ಯಾವ ವಂಶ ಅಂತ ಕೇಳಿದ, ಪುರುವಂಶ ಅಂತಾಯಿತು. ಇವನ ತಂದೆಯ ಹೆಸರೇನು ಅಂತ ಕೇಳಿದ, ಅಥವಾ ಆ ಅಪ್ಸರ ಸ್ತ್ರೀಯ ಪತಿಯ ಹೆಸರೇನು, ರಾಜರ್ಷಿಯ ಹೆಸರೇನು ಕೇಳಿದ, ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳಿದರು. ನಾನೇ ಹೆಸರು ಕೇಳಲ್ಲ ಅಂತ ಆಲೋಚನೆ ಮಾಡಿದ, ಅದು ಅನಾರ್ಯ ಪರದಾರ ವ್ಯವಹಾರ ಅಂತಾಯಿತು. ಆದರೆ ಬಂದಂತಹ ತಾಪಸಿ ಶಕುಂತಲಾವಣ್ಯಂ ಅಂತ ಉತ್ತರ ಹೇಳಿದ್ಲು. ಶಕುಂತಲಾ ಎಂಬುದು ಸಿಕ್ಕಿತಲ್ಲಿ ಅಷ್ಟಾಗುವಾಗಿ ಈ ಹುಡುಗನೂ ಕೂಡ ಎಲ್ಲಿ ನನ್ನ ತಾಯಿ ಅಂತ ಕೇಳಿದ. ಶಕುಂತಲಾ ಎನ್ನುವುದು ಸ್ಪಷ್ಟವಾಯಿತು. ಈ ಹುಡುಗನ ಹೆಸರು ಸರ್ವಧಮನ, ಇವನ ತಾಯಿ ಹೆಸರು ಶಕುಂತಲಾ ಅಂತ. ಆದರೆ ಇವನಿಗೆ ಪೂರ್ತಿ ಸಮಾಧಾನ ಆಗಲಿಲ್ಲ. ಕಿಂಬ ಶಕುಂತಲಾ ಇತ್ಯಸ್ಯ ಮಾತುರಾಖ್ಯ ಅಂತ ಕೇಳಿದ. ಸಂತಿ ಪುನರ್ ನಾಮಧೇಯ ಸಾದೃಶ್ಯಾನಿ, ಒಂದೇ ಹೆಸರಿನವರು ತುಂಬ ಜನ ಇರ್ತಾರಲ್ಲ, ಅದರಿಂದ ಅವ ಯಾರೋ ಒಬ್ಬಳು ಶಕುಂತಲೆ ಇರಬಹುದು. ಅಪಿನಾಮ ಮೃಗತೃಷ್ಣಿಕಾ ಇವ ನಾಮ ಮಾತ್ರ ಪ್ರಸ್ತಾವೋ ಮೇ ವಿಷಾದಾಯ ಕಲ್ಪತೆ. ಆದರೆ ಮರೀಚಿಕೆಯ ಹಾಗೆ ಮರುಭೂಮಿಯಲ್ಲಿ ನಡೆಯುವಾಗ ಬಾಯಾರಿಕೆ ಆಗುತ್ತೆ, ದೂರದಿಂದ ನೋಡುವಾಗ ನೀರಿದ್ದಾಗ ಕಾಣುತ್ತದೆ, ಹೋಗಿ ನೋಡುವಾಗ ಅಲ್ಲಿ ನೀರಿರುವುದಿಲ್ಲ, ಅದನ್ನು ಮರೀಚಿಕೆ ಅಂತ ಕರಿತೇವೆ. ಮೃಗತೃಷ್ಣಿಕಾ ಅಂತ ಸಂಸ್ಕೃತದಲ್ಲಿ ಅದನ್ನು ಕರಿತೇವೆ. ಅಪಿನಾಮ ಏನಿದು ಮೃಗತೃಷ್ಣಿಕಾ ಇವ ಮರೀಚಿಕೆಯಂತೆ, ನಾಮ ಮಾತ್ರ ಪ್ರಸ್ತಾವ ಹೆಸರು ಮಾತ್ರ ಪ್ರಸ್ತಾವ ಆಗಿದ್ದು ಅದರಿಂದಲೇ ಮೇ ವಿಷಾದಾಯ ಕಲ್ಪತೆ, ನನಗೆ ವಿಷಾದ ಎನ್ನುವುದು ಉಂಟಾಗ್ತಾ ಇದೆ ಎಂಬುದಾಗಿ ತನ್ನ ಮನಸ್ಸಿನ ಒಳಗಡೆ ಒಂದು ರೀತಿಯಲ್ಲಿ ಒಂದೊಂದೇ ಹಂತವಾಗಿ ಒಂದೊಂದೇ ಸೋಪಾನವಾಗಿ ಇವನ ಕಡೆಗೆ ವಿಷಯ ಎನ್ನುವುದು ಬರ್ತಾ ಇದೆ. ಬರ್ತಾ ಬರ್ತಾ ಇವನಿಗೆ ವಿಷಾದವೂ ಅವನನ್ನು ಆವರಿಸಿಕೊಳ್ತಾ ಇದೆ ಎಂಬುದಾಗಿ ಕವಿ ಬಹಳ ಸೊಗಸಾಗಿ ಈ ಸಂಭಾಷಣೆಯ ಮುಖಾಂತರ ಕಥೆಯನ್ನು ಹೆಣೆದುಕೊಟ್ಟಿದ್ದಾನೆ. ಅಂತಹ ಕಾಳಿದಾಸನಿಗೆ ನಮೋ ನಮಃ ಎಂಬುದಾಗಿ ನಾವೆಲ್ಲರೂ ಹೇಳಲೇಬೇಕು. ಮುಂದಿನ ಪಾಠದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.